ಶಮನೇವಾಡಿ ಗ್ರಾಮದಲ್ಲಿ ಕರ್ನಾಟಕ ಗಣ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಮನೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಬಾಯಿ ಗಾವಡೆಯವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ವಹಿಸಿದ್ದರು. ಹಿರಿಯ ದೂರಿನ ನಾಯಕರಾದ ಜಯಕುಮಾರ್ ಖೋತ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸುಜಾತಾ ಖೋತ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಖೋತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾನ್ಯ ಸಚಿವರು, ಸಂಸದರು ಹಾಗೂ ಶಾಸಕರು ಮಾತನಾಡಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಈ ಕಾರ್ಯಕ್ರಮ ಹೆಸರಿಗೆ ಮಾತ್ರ ಆಗದೆ ಶಮನೇವಾಡಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಇರುವ ಕುಂದುಕೊರತೆಗಳನ್ನು ಆಲಿಸಿ ತ್ವರಿತವಾಗಿ ಸ್ಥಳದಲ್ಲಿಯೇ ಪರಿಹರಿಸಿಕೊಡಬೇಕು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ, ಇದು ಒಂದು ವಾಕ್ಯನ ಎಷ್ಟು ಚಂದೈತಿ ಅಂತ ನಮಗನ್ನಿಸುತ್ತೆ. ಇಲ್ಲಿವರೆಗೂ ನಾವು ಯಾವತ್ತೂ ಕೇಳಿಲ್ಲ. ನಾವೆಲ್ಲರೂ ಜನಸಾಮಾನ್ಯರ ನಡೆ ಅಧಿಕಾರಿಗಳ ಕಡೆ ಅಂತ ಇತ್ತು. ನಾವೆಲ್ಲರೂ ಅಧಿಕಾರಿಗಳ ಕಡೆ ಹೋಗ್ತಿದ್ವಿ, ಆಫೀಸ್ಗಳಿಗೆ ಹೋಗ್ತಿದ್ವಿ. ಯಾಕಂದರೆ ನಾವು ಎಲ್ಲರಿಗೂ ಏನಿಲ್ಲ, ಒಂದು ಕೆಲಸಗಳು ಕೆಲಸಗಳು ಇರ್ತಿತ್ತು. ಯಾವುದೇ ಇರಲಿ, ವಿಧವಾ ಪೆನ್ಷನ್ ಇರಲಿ, ಈಗ ಅಪ್ಪಂಗ ಹ್ಯಾಂಡಿಕ್ಯಾಪ್ ಅಂದರೆ ವಿಕಲಚೇತನರ ಪೆನ್ಷನ್ ಇರಲಿ, ಅಥವಾ ನಮಗೆ ವಯಸ್ಕರ ಪೆನ್ಷನ್ ಇರಲಿ, ಉತಾರಗಳಿರಲಿ, ಯಾವುದೇ ಒಂದು ಸರ್ಕಾರದಲ್ಲಿ ನಡೀತಕ್ಕಂಥ ಅನೇಕ ಏನು ಕೆಲಸಗಳಿದ್ದಾವೋ ಆ ಕೆಲಸಗಳ ಬಗ್ಗೆ ನಾವು ಆಫೀಸ್ಗಳಿಗೆ ಹೋಗಿ, ಚಿಕ್ಕೋಡಿಗೆ ಹೋಗಬೇಕಾಗ್ತಿತ್ತು, ಬೆಳಗಾವಿಗೆ ಹೋಗಬೇಕಾಗ್ತಿತ್ತು, ಬೇರೆ ಬೇರೆ ಅಧಿಕಾರಿಗಳ ಕಡೆಗೆ ಹೋಗಿ ನಾವು ಬೇಡಿಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಇಲ್ಲಿ ತನಕ ಇತ್ತು. ಎಲ್ಲ ಜನರಿಗೆ ಒಂದು ತಾಲೂಕು ಆಫೀಸರ್ ಕಡೆ ಹೋಗೋದಿರ್ಬೋದು ಅಥವಾ ಜಿಲ್ಲೆ ಆಫೀಸರ್ ಕಡೆ ಹೋಗೋದಿರ್ಬೋದು, ಕೆಲಸ ಕಾರ್ಯಗಳು ಅಡಚಣೆ ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದ ಆರ್ ಅಶೋಕ್ ಅವರು ಪ್ರಾರಂಭ ಮಾಡಿದರು. ಸುಮಾರು ಮೂರನೇ ಶನಿವಾರ ಅಥವಾ ಅಲ್ಲಿ ಒಂದು ದಿವಸ ಹಿಂದೆ ಮುಂದೆ ರಜೆ ಬಂದರೆ ಅಥವಾ ಮತ್ತೆ ಯಾವುದೋ ಕಾರ್ಯಕ್ರಮ ಇದ್ದರೆ ಒಂದು ದಿವಸ ಹಿಂದೆ ಮುಂದೆ ಆಗ್ಬೋದು. ಪ್ರತಿ ತಾಲೂಕಿನಲ್ಲಿ ಆ ತಹಸೀಲ್ದಾರ್ಗಳು ಒಂದು ಊರಲ್ಲಿ ಹೋಗಿ ಅಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಜಾಗದ ಮೇಲೆ ಮುಗಿಸುವಂಥ ಕಾರ್ಯಕ್ರಮ ಅಥವಾ ಅರ್ಜಿ ಕೊಟ್ಟರೆ ಅದನ್ನು ಬೇಗನೆ ಮುಗಿಸುವಂಥ ಕಾರ್ಯಕ್ರಮ, ಈ ಒಂದು ವ್ಯವಸ್ಥಿತವನ್ನು ತಹಸೀಲ್ದಾರರು ನಡೆಸ್ಕೊಡ್ತಿರ್ತಾರೆ. ಆದ ಕಾರಣ ಇದು ಜನರಿಗೆ ಎಲ್ಲರೂ ಲಾಭ ಆಗಬೇಕಾದ್ರೆ ತಾವೆಲ್ಲರೂ ಸಹಭಾಗಿ ಆಗಬೇಕಾದ್ರೆ, ಯಾಕಂದ್ರೆ ನಮಗೆ ಮತ್ತೆ ಸಮಯ ಏನದಂದ್ರೆ ಮತ್ತೆ ಆಫೀಸ್ಗೆ ಹೋಗೋದು, ಚಿಕ್ಕೋಡಿಗೆ ಹೋಗೋದು, ಬಹುತೇಕ ಚಿಕ್ಕೋಡಿಗೆ ಹೋಗೋದು ನೆವನೋ ನಾನು ಆಫೀಸ್ ನೆವನೋ ಗೊತ್ತಿಲ್ಲ, ಒಟ್ಟು ಚಿಕ್ಕೋಡಿಗೆ ಹೋಗೋದು ಅಲ್ಲಿ ಆಫೀಸರ್ ಸುತ್ತ ತೆಗಾಡೋದು. ಆದ ಕಾರಣ ಅದು ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಹೇಳಿದ್ರು. ಸಾಧ್ಯವಾದಷ್ಟು ಶನಿವಾರಿ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದವರು ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಳ್ಳಲಾಗಿತ್ತು. ಜನಸ್ಪಂದನೆ ಅಂದರೆ ಪ್ರತಿ ಊರಿಗೆ ಅಧಿಕಾರಿಗಳು ಬರಬೇಕು, ಅಲ್ಲಿ ಬಂದು ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದು ಈ ಹಳ್ಳಿಯ ಜನರ ಕುಂದುಕೊರತೆಗಳನ್ನು ಆಲಿಸಿ ಅಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮ ಇತ್ತು. ಈಗ ಅದನ್ನೇ ಜಿಲ್ಲಾಧಿಕಾರಿಗಳಂದರೆ ಹಳ್ಳಿಯ ಕಡೆಗೆ ಅಂತ ಹೆಸರಿಟ್ಟು ಈ ವಿನೂತನವಾಗಿ ಪ್ರಾರಂಭ ಮಾಡಲಾಗಿದೆ. ಒಂದು ಈ ಒಂದು ಕಾರ್ಯಕ್ರಮ ನಮ್ಮ ಶಮನೇವಾಡಿ ಗ್ರಾಮದಲ್ಲಿ ನಡೀತಿರುವುದು ಅಲ್ಲಿ ಅತ್ಯಂತ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಮ್ಮದು ಏನಾದರೂ ಕುಂದು ಕೊರತೆಗಳಿದ್ದರೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ತಾವು ಭೇಟಿಯಾಗಿ ಲಿಖಿತವಾಗಿ ಕೊಟ್ಟು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಸರ್ವೆ ಮಾಡಿ ಮನೆಗಳನ್ನು ಎಲ್ಲರಿಗೂ ಒದಗಿಸಬೇಕಂತ ವಿನಂತಿ. ಮತ್ತೊಂದು ಸಮಸ್ಯೆ ಅಂದರೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ನಮ್ಮ ಊರಿನ ಸಾಕಷ್ಟು ಬಡ ಜನರು ಹೋಗ್ತಾರೆ, ಆದರೂ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡುತ್ತಾರೆ, ಆದರೂ ಮೆಡಿಸನ್ಗಳು ಬರೆದು ಕೊಟ್ಟು ಹೊರಗಿನ ತರಿಸ್ತಾ ಇದ್ದಾರೆ ಬಡವರು. ಈಗ ಒಂದೇ ಉದಾಹರಣೆ ಅಂದರೆ ನಮ್ಮ ಊರಲ್ಲಿ ಕಿಡ್ನಿ ಒಂದು ಪ್ರಾಬ್ಲಮ್ ಆಗಿದೆ, ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, 4-8 ದಿವಸಕ್ಕೊಮ್ಮೆ ಹೋದರೂ ಕೂಡ. ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕರಾದ ಮಹಾಂತೇಶ್ ಕೌಟಗಿಮಠ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಸಭೆಯನ್ನು ಜರುಗಿಸಿ ವಿವಿಧ ಇಲಾಖೆಗಳಿಂದ ಶಮನೇವಾಡಿ ಗ್ರಾಮದ ಸಾರ್ವಜನಿಕರಿಗೆ ಸಿಗಬೇಕಾದ ಯೋಜನೆಗಳ ಲಾಭ, ಕುಡಿಯುವ ನೀರಿನ ವ್ಯವಸ್ಥೆ, ಪ್ರವಾಹದಲ್ಲಿ ಬಿದ್ದ ಮನೆಗಳ ಪರಿಶೀಲನೆ, ಬೆಳೆಹಾನಿಯ ಪರಿಹಾರ ಸಮರ್ಪಕವಾಗಿ ದೊರಕಿದೆ ಇಲ್ಲ ಎಂಬ ಬಗ್ಗೆ ಪರಿಶೀಲಿಸಿದರು ಹಾಗೂ ಅಧಿಕಾರಿಗಳಿಗೆ ಖಡಕ್ ಆಗಿ ಎಲ್ಲಾ ಯೋಜನೆಗಳ ಲಾಭವನ್ನು ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಮಾಡಲು ಸೂಚಿಸಿದರು. ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅನುಕೂಲ ಆಗುವ ದೃಷ್ಟಿಯಿಂದ ಗ್ರಂಥಾಲಯವನ್ನು ಡಿಜಿಟಲ್ ಗ್ರಂಥಾಲಯವನ್ನಾಗಿ ಮಾಡಬೇಕು ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡವನ್ನು ಗ್ರಂಥಾಲಯಕ್ಕೆ ಹಸ್ತಾಂತರಿಸಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲು ಸೂಚಿಸಿದರು ಹಾಗೂ 10 ಕಂಪ್ಯೂಟರ್ಗಳನ್ನು ನೀಡುವುದಾಗಿ ಭರವಸೆ ನೀಡಿದರು.
ಮತ್ತು ಪ್ರವಾಹದಿಂದ ಬಿದ್ದಿರುವ ಮನೆಗಳನ್ನು ಮರುಪರಿಶೀಲನೆ ಮಾಡಿ ಸರ್ವೆ ಮಾಡಲು ತಹಶೀಲ್ದಾರರಿಗೆ ಸೂಚಿಸಿದರು ಹಾಗೂ ಕಾರ್ಯಕ್ರಮಕ್ಕೆ ಅನುಪಸ್ಥಿತರಾದ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲು ಸೂಚಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಧಿಕಾರಿ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಚಮನೆವಾಡಿ ಇವರು ಅವಶ್ಯಕ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಜಯಕುಮಾರ್ ಖೋತ್ ಭೋಜನದ ವ್ಯವಸ್ಥೆ ಮಾಡಿಸಿದರು.